ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ನಿಮ್ಮ ಜಿಯೋ ಫೋನಲ್ಲಿ ಫ್ರೆಂಡ್ಸ್ ಯಾವ ರೀತಿ ನೀವು ನಿಮ್ಮ ಫೋಟೋಗೆ ಫೈರ್ ಎಫೆಕ್ಟು ಅಂದರೆ ಬೆಂಕಿ ಎಫೆಕ್ಟನ್ನು ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಥರ ಆಯ್ತಲ್ಲ, ನಿಮ್ದು ಯಾವುದೇ ಫೋಟೋ ಇದ್ದರೂ ನೀವು ಈ ಥರ ಎಫೆಕ್ಟ್ ಹಾಕ್ಬೋದು. ಫ್ರೆಂಡ್ಸ್ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ಫ್ರೆಂಡ್ಸ್ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಮೊದಲು ಬ್ರೌಸರ್ ಓಪನ್ ಮಾಡ್ಕೋಬೇಕಾಗುತ್ತೆ. ಜೀರೋ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ, ಬ್ರೌಸರ್ ಓಪನ್ ಆಗುತ್ತೆ ಅಥವಾ ಮೆನುಗೆ ಹೋಗ್ಬಿಟ್ಟು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅಲ್ಲಿ ನೀವು ಸರ್ಚ್ ಬಾರಲ್ಲಿ ಫೋಟೋ ಫಿನಿಯಾ ಅಂತೇಳಿ ಸರ್ಚ್ ಮಾಡೋಕ್ಕೆ. ಸ್ಪೆಲ್ಲಿಂಗ್ ಹೇಳ್ತೀನಿ ನೋಡಿ, ಪಿ ಹೆಚ್ ಓ ಟಿ ಓ ಅಂತ ಹೊಡೆದು ಎಫ್ ಅಂತ ಹೊಡೆದ್ರೆ ಫ್ರೆಂಡ್ಸ್, ಎಫ್ ಅಂತ ಹೊಡೆದ ಕೂಡಲೇ ಫ್ರೆಂಡ್ಸ್ ಈ ಥರ ಬರುತ್ತೆ, ಫೂನಿಯಾ ಅಂತೇಳಿ, ಎಫ್ ಯು ಎನ್ ಐ ಎ, ಫೋಟೋ ಫೂನಿಯಾ, ಪಿ ಹೆಚ್ ಓ ಟಿ ಓ ಎಫ್ ಯು ಎನ್ ಐ ಎ ಅಂತ ಹೊಡೆದು ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಫ್ರೆಂಡ್ಸ್ ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಮೊದಲೇ ಕಾಣ್ತಿದ್ದೆ ನೋಡಿ, ಅದನ್ನು ವೆಬ್ ಅಡ್ರೆಸ್ಸನ್ನು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಫ್ರೆಂಡ್ಸ್ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ, ಈ ಥರ ಇಂಟರ್ಫೇಸ್ ಬರುತ್ತೆ. ಫ್ರೆಂಡ್ಸ್, ಅಲ್ಲಿ ಇಂಟರ್ಫೇಸ್ ಬಂದಮೇಲೆ ಮೇಲ್ಗಡೆ ಹೋಗ್ಬಿಟ್ಟು ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ ಕಾಣ್ತಿದೆ ನೋಡಿ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಸರ್ಚ್ ಎಫೆಕ್ಟ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್ ನೀವು ಏನು ಟೈಪ್ ಮಾಡಬೇಕಂದ್ರೆ ಫೈರ್ ಅಂತ ಟೈಪ್ ಮಾಡಿ, ಎಫ್ ಐ ಆರ್ ಇ ಅಂತೇಳಿ, ಎಫ್ ಐ ಆರ್ ಇ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅಷ್ಟೇ ಫ್ರೆಂಡ್ಸ್, ಸರ್ಚ್ ಮಾಡಿದರೆ ನೆಕ್ಸ್ಟ್ ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಫ್ರೆಂಡ್ಸ್ ನೀವೇನು ಮಾಡಬೇಕು, ಇದರಲ್ಲಿ ನಿಮಗೆ ಡಿಫ್ರೆಂಟ್ ಎಫೆಕ್ಟ್ ಕೊಟ್ಟಿರ್ತಾನೆ, ಒಂದು 4-5 ಕೊಟ್ಟಿರ್ತಾನೆ, ನೋಡ್ಕೋಬೇಕು. ನಿಮಗೆ ಇದರಲ್ಲಿ ಕೆಳಗಡೆ ಇನ್ನೂ ಡಿಫ್ರೆಂಟ್ ಎಫೆಕ್ಟ್ ಇದೆ, ನೀವು ಯಾವ ಎಫೆಕ್ಟ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾನು ಈ ಎಫೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆರೋ ಮಾರ್ಕ್ ತೊಗೊಂಡೋಗಿ, ಅದ್ರ ಮೇಲೆ ಬಿಟ್ಟರೆ ಬಿಟ್ಟು ಕ್ಲಿಕ್ ಮಾಡಿ, ಮಧ್ಯ ಬಟನ್ ಹಚ್ಚಿದ್ರೆ ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಫ್ರೆಂಡ್ಸ್ ನೀವೇನು ಮಾಡಿ, ಸ್ವಲ್ಪ ಲೋಡ್ ಆಗೋಮಟ್ಟ ವೇಟ್ ಮಾಡಿ, ಮತ್ತು ಹಂಗೆ ಸ್ವಲ್ಪ ಕೆಳಗಡೆ ತೊಗೊಳಿ. ಕೆಳಗಡೆ ತೊಗೊಂಡ್ಮೇಲೆ ಫ್ರೆಂಡ್ಸ್ ಇಲ್ಲಿ ಹಂಗೆ ಸ್ವಲ್ಪ ಇನ್ನೂ ಸ್ವಲ್ಪ ಕೆಳಗಡೆ ತೊಗೋಬೇಕು, ಇಲ್ಲಿ ಇದೆ ನೋಡಿ ಬ್ರೌಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ನೀವು ಗ್ಯಾಲರಿಗೆ ಹೋಗ್ಬೇಕಾಗುತ್ತೆ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ನೀವು ಏನು ಮಾಡಬೇಕು, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ನಿಮ್ಮ ಫೋಟೋ ಸೆಲೆಕ್ಟ್. ಫ್ರೆಂಡ್ಸ್, ನಾನು ಇದರಲ್ಲಿ ಯಾವುದೋ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು, ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಕೆಂಪು ಬಟನ್ ಮೇಲ್ಗಡೆ ಓದ್ತಿರೋ ಬಟನ್ ಅದು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಗೋ ಅಂತ ಇದೆ ನೋಡಿ, ಅದ್ರ ಮೇಲೆ ತೊಗೊಂಬಂದು ಯಾರೋ ಮಾರ್ಕ್ ತೊಗೊಂಬಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಸ್ವಲ್ಪ ಸೆಕೆಂಡ್ ಒಂದು ಫ್ಯೂ ಸೆಕೆಂಡ್ಸ್ ವೇಟ್ ಮಾಡಬೇಕಾಗುತ್ತೆ. ನೀವು ಆದಮೇಲೆ ಫ್ರೆಂಡ್ಸ್ ಅದು ಏನಾಗುತ್ತೆ, ನೆಕ್ಸ್ಟು ಅದು ಎಫೆಕ್ಟ್ಸು ನಿಮ್ಮ ಫೋಟೋಗೆ ಆ್ಯಡ್ ಆಗಿರುತ್ತೆ. ನೀವು ಮತ್ತೆ ಸ್ವಲ್ಪ ಕೆಳಗಡೆ ಬರಬೇಕಾಗುತ್ತೆ ಫ್ರೆಂಡ್ಸ್, ಸ್ವಲ್ಪ ಕೆಳಗಡೆ ತೊಗೊಂಡ್ರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಿಮ್ಮ ಫೋಟೋಗೆ ಫೈರ್ ಎಫೆಕ್ಟ್ ಬಂದಿದೆ. ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ ಫ್ರೆಂಡ್ಸ್, ಕೆಳಗಡೆ ಡೌನ್ಲೋಡ್ಸ್ ಕೆಳಗಡೆ ರೆಗ್ಯುಲರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸುಮಾರು ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಅದ್ರ ಮೇಲೆ ಈಗ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಈಗ ನೋಡಿ ನೋಡಿ ಡೌನ್ಲೋಡ್ ಆಗ್ತಾಯಿದೆ. ಆನಂತರ ನೀವು ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಫ್ರೆಂಡ್ಸ್ ನೀವು ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನೋಡ್ಬೋದು ಫ್ರೆಂಡ್ಸ್ ಈ ಥರ ನಿಮ್ಮ ಫೋಟೋಗೆ ಫೈರ್ ಎಫೆಕ್ಟ್ ಬಂದಿದೆ.